ತಟೀ ಪದ್ಮಪತ್ಪ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಪರಿಮಿತಂ ಶುಭ್ರವಸ್ತ್ರೋಸ್ವರ್ಯಾರ್ಯಾಂ ಲಕ್ಷ್ಮೀರ್ದಿವೀಂದ್ರೈರ್ಮಣಿಗಣಗಚಿತೈ ಸ್ಥಾಪಿತಾತಿ ಹೇಮಕುಂಭೈರ್ನಿತ್ಯಂ ಸಾ ಪದ್ಮಹಸ್ತಾತ್ ವಸತು ಮಮ ಗೃಹೇ ಸರ್ವಮಾಂಗಲ್ಯಯುಕ್ತಾನ್ ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣ. ನಾನು ಉಡುಪಿ ಕಕ್ಕುಂಜೆ ನಾಗಾನಂದ ವಾಸುದೇವ ಆಚಾರ್ಯ ನಾಗಪಾತ್ರಿಗಳು ಉಡುಪಿ. ಬಹುಶಃ ನಮ್ಮ ಹಿರಿಯರಿಂದಲೂ ಕೂಡ ಮಗು ಹುಟ್ಟಿದ ಕೂಡಲೇ ಮಗುವಿನ ಒಂದು ಸಮಯವನ್ನು ಬರೆದುಕೊಡಿ ಭಟ್ರೆ ಅಂತೇಳಿ, ಮಗು ಹುಟ್ಟಿದ ನಂತರ ಒಂದು ಜಾತಕವನ್ನು ಮಾಡಿಕೊಡಿ ಅಂತೇಳಿ, ಹಾರೋಸ್ಕೋಪನ್ನು ಮಾಡಿಕೊಡಿ ಅಂತೇಳಿ. ಹಾಗಾಗಿ ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಧಾರ್ಮಿಕ ಸತ್ಕಾರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ, ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಒಳ್ಳೆಯ ಹೆಸರನ್ನು ತರಲಿ, ಬರಬಹುದಾದಂಥ ಸಮಸ್ತ ದುಷ್ಟಾರಿಷ್ಟ ಕಷ್ಟ ದೋಷಗಳು ಪರಿಹಾರ ಆಗಲಿ. ಕಷ್ಟ ಬಂದೇ ಪೂಜೆ ಮಾಡಬೇಕು ಅಂತ ಇಲ್ಲ, ಸುಖ ಇರುವಾಗಲೂ ಕೂಡ ನಾವು ದೇವರಿಗೆ ಕೈ ಮುಗಿತೇವೆ. ಹಾಗಾಗಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ, ಇವತ್ತು ಕಷ್ಟ ಬಂದಿದೆ ಅಥವಾ ದೋಷ ಬಂದಿದೆ ಅಂತೇಳಿ ಈ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿದ್ದಲ್ಲ, ಈ ಚಿತ್ರರಂಗದ ಒಳಿತಿಗಾಗಿ, ಇನ್ನು ಮುಂದಿನ ಭವಿಷ್ಯತ್ತಿನ ಶ್ರೇಯಸ್ಸಿಗಾಗಿ ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ನಾಗದರ್ಶನ ಸೇವೆ ಇತ್ಯಾದಿಯನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಮಾಡಿ ಎಲ್ಲ ಚಿತ್ರೋದ್ಯಮದ ಹಿರಿಯರೆಲ್ಲ ಸೇರಿಕೊಂಡು ಭಗವಂತನ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅನ್ನದಾನವನ್ನು ಕೂಡ ಸ್ವೀಕಾರ ಮಾಡಿ, ಎಲ್ಲ ಭಗವದ್ಭಕ್ತರು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇವತ್ತು ಮಾಡಿರತಕ್ಕಂತಹ ಎಲ್ಲ ಧಾರ್ಮಿಕ ಸತ್ಕಾರ್ಯದಿಂದ ಈ ಕನ್ನಡ ಚಿತ್ರೋದ್ಯಮಕ್ಕೆ ಯಾವುದೇ ಒಂದು ರೀತಿಯ ದುಷ್ಟಾರಿಷ್ಟ ದುರಿತ ದೋಷಗಳಿದ್ರೂ ಕೂಡ ಸಂಪೂರ್ಣ ದೂರಾಗಿ, ಭವಿಷ್ಯತ್ತಿನಲ್ಲಿ ಈ ಹಿಂದೆ ಯಾವ ರೀತಿಯ ಹೆಸರನ್ನು ಹಿರಿಯರು ಬೆಳಗಿಸಿಕೊಟ್ಟು ಹೋಗಿದ್ದಾರೋ ಅದೇ ರೀತಿಯಾಗಿ ಮುಂದಿನ ಭವಿಷ್ಯತ್ತಿನಲ್ಲಿ ಆ ದೀಪ ಸದಾಕಾಲ ಪ್ರಜ್ವಲವಾಗಿರಲಿ, ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ಹಿರಿಯರೆಲ್ಲ ನಿರ್ಧರಿಸಿಕೊಂಡು, ಹಿರಿಯರೆಲ್ಲ ಚಿಂತನೆ ಮಾಡಿ ಬೇಕಾದಂತಹ ಒಳ್ಳೆ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾರೆ. ಹಾಗಾಗಿ ಈ ಮಾಡಿರತಕ್ಕಂಥ ಪ್ರಾಯಶ್ಚಿತ್ತದಿಂದ ಚಿತ್ರೋದ್ಯಮಕ್ಕೂ ನಮ್ಮ ಇಡೀ ವಿಶ್ವಕ್ಕೂ ಕೂಡ ಬರಬಹುದಾದಂಥ ಸಮಸ್ತ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗಲಿ ಅಂತೇಳಿ ನನ್ನೆಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಮಗದೊಂದು ಸರಿ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು, ಶ್ರೀಕೃಷ್ಣಾರ್ಪಣಮಸ್ತು. ಯಾವುದೇ ತಪ್ಪು ನಡೆದಿದ್ದು ಇಲ್ಲಿ ಹೇಳಲಿಲ್ಲ, ಮುಂದಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಇಂತಹ ಸತ್ಕಾರ್ಯವನ್ನು ಮಾಡಿದರೆ ಒಳ್ಳೆಯದು ಎನ್ನುವಂಥ ಅನುಗ್ರಹ ವಾಕ್ಯವನ್ನು ಕೊಟ್ಟಿರಬಹುದು. ಹಾಗಾಗಿ ಯಾವುದೇ ತಪ್ಪುಗಳಾಗಲಿಲ್ಲ, ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಚಿತ್ರೋದ್ಯಮ ಬೆಳೀಲಿ ಅಂತೇಳಿ ಸಲಹೆಯನ್ನು ಕೊಟ್ಟಿರ್ಬೋದು. ತಾಯಿಗೆ ನೀವು ಮೂರು ಮಕ್ಕಳಾದರೆ ಎರಡೇ ಮಕ್ಕಳು ಹೋಗಿ, ತಾಯಿ ಕೇಳ್ತಾರಲ್ಲ ನಿಮ್ಮ ಹತ್ರ ಇನ್ನೊಬ್ಬ ಎಲ್ಲಿ ಹೋಗಿದ್ದಾನೆ ಅಂತ. ದೀಪಾವಳಿ ಹಬ್ಬಕ್ಕೆ ನೀವು ಅಮ್ಮನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಿರಲ್ವಾ, ಆವಾಗ ಅಮ್ಮ ಕೇಳುವುದಿಲ್ಲ ಇನ್ನೊಬ್ಬ ಬರಲಿಲ್ಲ ಯಾಕೆ ಅಂತೇಳಿ, ಹಾಗೇ ದೇವರು ಕೇಳಿರ್ಬೋದು.